IPL ಇತಿಹಾಸದಲ್ಲೇ ಅತಿ ಹೆಚ್ಚು ಬಾರಿ ಕಪ್ ಗೆದ್ದಿರುವಂತ ಮುಂಬೈ ಇಂಡಿಯನ್ಸ್ಗೆ ಈ ಸೀಸನ್ನಲ್ಲಿ ಯಾಕೋ ಶುಭಾರಂಭ ಸಿಗ್ತಾನೆ ಇಲ್ಲ. ಮುಂಬೈ ಇಂಡಿಯನ್ಸ್ ಆಡಿರುವಂತ ಎರಡು ಪಂದ್ಯಗಳಲ್ಲಿ ಎರಡೂ ಪಂದ್ಯಗಳನ್ನು ಕೂಡ ಸೋತಿದೆ. ಆರ್ಸಿಬಿ ಹಾಗೂ CSK ವಿರುದ್ಧ ಸೋತಂತ ಮುಂಬೈ ಇಂಡಿಯನ್ಸ್ ಇದೀಗ ಪಾಯಿಂಟ್ಸ್ ಟೇಬಲ್ನಲ್ಲಿ 8ನೇ ಸ್ಥಾನದಲ್ಲಿ ಉಳ್ಕೊಂಡಿದೆ. ನಿನ್ನೆ CSK ವಿರುದ್ಧ ನಡೆದಂತಹ ಪಂದ್ಯದಲ್ಲೂ ಕೂಡ ಮುಂಬೈ ಇಂಡಿಯನ್ಸ್ 7 ವಿಕೆಟ್ಗಳಿಂದ ಸೋತರು. ಪಾಂಡ್ಯ ಬ್ರದರ್ಸ್ ಬೇರೆ ತಂಡಕ್ಕೆ ಹೋಗ್ತಾರೆ. ಇನ್ನು ಜಸ್ಪ್ರೀತ್ ಬುಮ್ರಾ ಗಾಯಗೊಂಡು ಈ ಸೀಸನ್ನಿಂದ ಹೊರಗುಳಿತಾರೆ. ಹೀಗಾಗಿ ಮುಂಬೈ ಇಂಡಿಯನ್ಸ್ ತಂಡ ಈಗ ಪೇಪರ್ ಮೇಲೂ ಕೂಡ ಸಿಕ್ಕಾಪಟ್ಟೆ ವೀಕ್ ಆಗಿದೆ. ಭಾರತೀಯ ಸ್ಟಾರ್ ಆಟಗಾರರು ಯಾರೂ ಕೂಡ ಕ್ಲಿಕ್ ಆಗ್ತಿಲ್ಲ. ರೋಹಿತ್ ಶರ್ಮಾ, ಸೂರ್ಯಕುಮಾರ್ ಯಾದವ್, ಇಶಾನ್ ಕಿಶನ್ ಎಲ್ಲರೂ ಕೂಡ ಒಂದು ಮ್ಯಾಚ್ ವಿನ್ನಿಂಗ್ ಪರ್ಫಾರ್ಮೆನ್ಸ್ ಅನ್ನು ಕೊಡಬೇಕಾಗಿದೆ. ಅದರಲ್ಲೂ ಸೂರ್ಯಕುಮಾರ್ ಯಾದವ್ ಅವರಂತೂ ಇತ್ತೀಚಿನ ಫಾರ್ಮ್ಗಾಗಿ ಸಿಕ್ಕಾಪಟ್ಟೆ ಟ್ರಾಲ್ ಆಗ್ತಿದ್ದಾರೆ. ಆಸ್ಟ್ರೇಲಿಯಾ ವಿರುದ್ಧದ ಸರಣಿಯಲ್ಲಿ ಸೂರ್ಯಕುಮಾರ್ ಕಂಟಿನ್ಯೂಸ್ ಆಗಿ 3 ಬಾರಿ ಡಕ್ಔಟ್ ಆದರು. ಇನ್ನು ನಿನ್ನೆ ಪಂದ್ಯದಲ್ಲೂ ಕೂಡ ಸೂರ್ಯಕುಮಾರ್ ಯಾದವ್ ಗಳಿಸಿದ್ದು ಕೇವಲ ಒಂದೇ ಒಂದು ರನ್ಗಳನ್ನ. ಟಾಸ್ ಸೋತಂತ ಮುಂಬೈ ಇಂಡಿಯನ್ಸ್ ಮೊದಲು ಬ್ಯಾಟಿಂಗ್ ಮಾಡೋದಕ್ಕೆ ಬಂದಾಗ ರೋಹಿತ್ ಶರ್ಮಾ ಹಾಗೂ ಇಶಾನ್ ಕಿಶನ್ ಸ್ಟಾರ್ಟಿಂಗ್ನಲ್ಲಿ ಅಗ್ರೆಸಿವ್ ಆಗಿ ಆಡಿದ್ರು. 13 ಬಾಲ್ಗೆ ರೋಹಿತ್ ಶರ್ಮಾ 21 ರನ್ನನ್ನು ಹೊಡೆದ್ರೆ ಇಶಾನ್ ಕಿಶನ್ 21 ಬಾಲ್ಗೆ 32 ರನ್ನನ್ನು ಹೊಡಿತಾರೆ. ಆದರೆ ಈ ಎರಡು ಆಟಗಾರರು ವಿಕೆಟ್ ಒಪ್ಪಿಸಿ ಹೋಗಾದ ಮೇಲೆ ಬೇರೆ ಆಟಗಾರರು ಹೆಚ್ಚು ಕಾಲ ಕ್ರೀಸ್ನಲ್ಲಿ ಉಳಿಯೋದಿಲ್ಲ. ಸೂರ್ಯಕುಮಾರ್ ಯಾದವ್ ನಿನ್ನೆ ಪಂದ್ಯದಲ್ಲಾದರೂ ಚೆನ್ನಾಗಿ ಆಡ್ತಾರೇನೋ ಅಂದ್ಕೊಳ್ಳುವಾಗ ಎರಡು ಬಾಲ್ ಫೇಸ್ ಮಾಡಿದಂಥ ಸೂರ್ಯಕುಮಾರ್ ಯಾದವ್ ಮಿಚೆಲ್ ಸ್ಯಾಂಟ್ನರ್ ಹಾಕಿದಂಥ ಬಾಲ್ಗೆ ಕೀಪರ್ ಕ್ಯಾಚ್ ಕೊಟ್ಟು ಔಟ್ ಆಗ್ತಾರೆ. ಸೂರ್ಯಕುಮಾರ್ ಯಾದವ್ ಅವರ ವಿಕೆಟ್ನಲ್ಲಿ ಧೋನಿ ಅವರ ಕೊಡುಗೆ ತುಂಬಾ ಇತ್ತು. ಲೆಗ್ ಸೈಡ್ ಹೋಗ್ತಿದ್ದಂಥ ಬಾಲನ್ನು ಸೂರ್ಯಕುಮಾರ್ ಯಾದವ್ ಸ್ವೀಪ್ ಮಾಡೋದಕ್ಕೆ ಹೋಗ್ತಾರೆ, ಆದರೆ ಬಾಲ್ ಮಿಸ್ ಆಗಿ ಕೀಪರ್ ಕೈಗೆ ಹೋಗುತ್ತೆ. ಬೌಲರ್ ಹಾಗೂ ಕೀಪರ್ ಅಪೀಲ್ ಮಾಡಿದ್ರೂ ಕೂಡ ಅಂಪೈರ್ ತಕ್ಷಣಕ್ಕೆ ಅದು ನಾಟ್ ಔಟ್ ಅಂತ ಹೇಳಿಬಿಡ್ತಾರೆ. ಆದರೆ ಅಂಪೈರ್ ನಾಟ್ ಔಟ್ ಹೇಳಿದ ತಕ್ಷಣವೇ ಮಹೇಂದ್ರ ಸಿಂಗ್ ಧೋನಿ ರಿವ್ಯೂ ಮೊರೆಯನ್ನು ಹೊರಗ್ತಾರೆ. ಇನ್ನು ಅಲ್ಟ್ರಾ ಎಡ್ಜ್ನಲ್ಲಿ ನೋಡಿದಾಗ ಸ್ಪೈಕ್ಸ್ ಬಂದಿದ್ದ ಕಾರಣ ಸೂರ್ಯಕುಮಾರ್ ಯಾದವ್ ಅವರನ್ನು ಔಟ್ ಅಂತ ಘೋಷಣೆ ಮಾಡಲಾಗುತ್ತೆ. ಈ ವಿಕೆಟ್ ಬೀಳ್ತಿದ್ದ ಹಾಗೇನೆ ಟ್ವಿಟರ್ನಲ್ಲಿ ಧೋನಿ ರಿವ್ಯೂ ಸಿಸ್ಟಮ್ ಅನ್ನೋವಂಥದ್ದು ಟ್ರೆಂಡ್ ಆಗ್ತಿತ್ತು. ಧೋನಿ ಸಾಕಷ್ಟು ಬಾರಿ ಈ ರೀತಿ DRS ಮೊರೆ ಹೋದಾಗ ಡಿಸಿಷನ್ ಧೋನಿಗೆ ಬೇಕಾದ ಹಾಗೇನೆ ಬಂದಿದೆ. ಇನ್ನು ನಿನ್ನೆ ಪಂದ್ಯದಲ್ಲೂ ಕೂಡ ಅದೇ ರೀತಿ ಆಗಿದ್ದರಿಂದ ಧೋನಿ ರಿವ್ಯೂ ಸಿಸ್ಟಮ್ ನಿಮಗೆಲ್ಲ ಮರ್ತೋಗಿದ್ರೆ ಮತ್ತೆ ನೆನಪು ಮಾಡ್ಕೊಳ್ಳಿ ಅಂತ ಜನಗಳು ನೆನಪಿಸಿದ್ದಾರೆ. ಇನ್ನು ಅಂಪೈರ್ ಔಟ್ ಕೊಡ್ತಿದ್ದ ಹಾಗೇನೆ ಇಡೀ ಟೀಮ್ ಅವರೆಲ್ಲ ಧೋನಿ ಅವರ ಬೆನ್ನು ತಟ್ಟಿದ್ದಾರೆ. ಇನ್ನು ಪಂದ್ಯದ ಬಗ್ಗೆ ಹೇಳೋದಾದರೆ ಮುಂಬೈ ಇಂಡಿಯನ್ಸ್ 20 ಓವರ್ಗೆ 157 ರನ್ನನ್ನು ಗಳಿಸಿದರೆ ಚೆನ್ನೈ ಸೂಪರ್ ಕಿಂಗ್ಸ್ ಇನ್ನೂ 2 ಓವರ್ ಬಾಕಿ ಇರುವಾಗಲೇ ಇದನ್ನು ಚೇಸ್ ಮಾಡ್ತಾರೆ. ಡೆವಾನ್ ಕಾನ್ವೆ ಅವರನ್ನು ಬಿಟ್ಟರೆ ಉಳಿದವರು ಎಲ್ಲ ಮ್ಯಾಚ್ ವಿನ್ನಿಂಗ್ ಪರ್ಫಾರ್ಮೆನ್ಸ್ ಕೊಡ್ತಾರೆ. ಋತುರಾಜ್ ಗಾಯಕ್ವಾಡ್ 40 ರನ್ನನ್ನು ಹೊಡೆದ್ರೆ ಅಜಿಂಕ್ಯ ರಹಾನೆ 60 ರನ್ನನ್ನು ಹೊಡೆದಿದ್ದಾರೆ.